ಆಮೇಲೆ ಎಸ್ಪೆಷಲಿ ಸಿ ಗ್ಲಾಮರ್ ಯಾರಾದ್ರೂ ಮಾಡ್ಬೋದು, ಆದರೆ ಇದರಲ್ಲೂ ಗ್ಲಾಮರ್ ಇದ್ರೆ ಇಲ್ಲ ಅಂತ ನಾನು ಹೇಳ್ತೇನೆ. ಆದರೆ ಆ ಒಂದು 70s ಗ್ಲಾಮರ್ ನಾವೇನು ನೋಡ್ತಾ ಇದ್ವಿ, ಆಪ್ಟಿಮಲ್ ಆಗೋದು ಮತ್ತೊಂದು ಮುಗ್ದೊಂದು ಇದೆಲ್ಲದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದರೆ. ಹಾಗೆಯೇ ಯಡೇಶ್ವರಿಗೆ ತುಂಬ ಧನ್ಯವಾದಗಳು. ಮಾಸ್ತಿ ಅವ್ರಿಗಂತೂ ನಾನು ಹೇಳಂಗೆ ಇಲ್ಲ, ಅದ್ಭುತವಾದ ಡೈಲಾಗ್ ಯಾವುದು ಒಂದು ಕೂಡ ಈ ಮಾತು. ಈಗ ನಾನೇ ಎಷ್ಟೋ ಸಲ ಫಿಲ್ಟರ್ ಮಾಡ್ತೀನಿ ಡೈಲಾಗಲ್ಲಿ, ಅಂದರೆ ಬೇರೆ ಸಿನಿಮಾಗಳಲ್ಲಿ ಇದನ್ನ ಹೇಳಲ್ಲಪ್ಪ ಇದು ಬೇಡ ನನಗೆ ಹೇಳಲ್ಲ, ಯಾಕಂದ್ರೆ ಇನ್ನೊಬ್ರಿಗಾರು ಹರ್ಟ್ ಆಗುತ್ತೆ ಇದಾಗುತ್ತೆ ಅಂತ. ಆದರೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ನಿಮಗೂ ಫಸ್ಟಿಂದ ಹಿಡಿದು ಕೊನೆ ತನಕ ಯಾವುದು ಬಂದು ಆ ಥರ ಅಶೀಲವಾದ್ದು ಇಲ್ಲ ಅಂತಂದರೆ ಇದು ಕೇಳಿಸ್ಕೋಬೇಕಾಗ್ತಾನೆ. ಆ ಥರದ ಒಂದು ಡೈಲಾಗ್ ಇಲ್ದೇ ಕತೆಗೆ ತಕ್ಕಂಗೆ ಡೈಲಾಗ್ಗಳು ಬರೆದಿದ್ದಾರೆ. ಇನ್ನು ರಾಕ್ ಲೈನ್ ಪ್ರೊಡಕ್ಷನ್ ನಮ್ಮ ತಾತಂದು, ಇದು ಎರಡು ಮೂರನೇದು, ಇನ್ನೊಂದು ಆ್ಯಕ್ಚುಲಿ ಮಾಡಬೇಕದು ನೋಡೋಣ ಅದನ್ನು, ಆದರೆ ಇದು ಮೂರನೇದವರು ಬ್ಯಾನರ್ ಅಲ್ಲ ನಾನು. ಸೊ ಒಂದು ಅದ್ಭುತವಾದ ನಿರ್ಮಾಪಕರು ಎಲ್ಲರಿಗೂ ಗೊತ್ತಿರೋದು, ಸೆಟ್ಟಿಗೆ ಬರಲ್ಲ ಎಲ್ಲನೂ ನಮ್ಮ ತಲೆ ಮೇಲೆ ಕೊಡೆ ಇದೆಯಲ್ಲ ನೋಡ್ಕೋತೀನಿ ನಾನು, ಯಾಕೆ ಮಾಡಲ್ಲ ನೀವು ಸೆಟ್ ನೋಡ್ಕೊಳ್ಳ ಅವ್ರ ಕೆಲಸ ಮಾಡೋ ಪ್ರೊಡಕ್ಷನ್ಗಳು ಇಲ್ಲಿ ಕೊಟ್ಬಿಡೋ ನನಗೆ ಕಾಸು, ಯಾಕಂದರೆ ಮ್ಯಾನೇಜರ್ ಕಾಸು ನನಗೆ ಅಂತ ಅಲ್ವಣ. ಸೊ ಆ ಥರ ಅಂದರೆ ಏನಕ್ಕೆ ಸೆಟ್ಟಿಗೆ ಬರಲ್ಲ ಅಂತಂದರೆ ಬರಬೇಕು ಇರಬೇಕು ಅಂತ ರೂಲ್ಸ್ ಏನಿಲ್ಲ, ಆದರೆ ಬರೋಕ್ಕೂ ಮುಂಚೆ ಅಷ್ಟೂ ಅರೇಂಜ್ ಮಾಡಿ ಇವತ್ತು ಶೂಟಿಂಗ್ ಏನೇನು ಬೇಕು ಅದನ್ನು ಅರೇಂಜ್ ಮಾಡಿಕೊಟ್ರಂಥ ಒಂದು ದೊಡ್ಡ ನಿರ್ಮಾಪಕರು. ಸೊ ಈ ಸಿನಿಮಾ ಹೋಲ್ ಆ್ಯಂಡ್ ಸೋಲ್ ಒಂದು ಟೀಮ್ ವರ್ಕ್ ಆಗುತ್ತೆ ಅಷ್ಟೇ, ಇದು ಯಾರೇ ಇಂಡಿವಿಜುವಲ್ ಶೋ ಅಲ್ಲ, ಇದು ಇಂಡಿವಿಜುವಲ್ ಇದಲ್ಲ, ಇದೆಲ್ಲ ಆ್ಯಕ್ಚುಲಿ ಒಬ್ಬ ಲೋಟ ತೊಳೆಯಿಂದ ಹಿಡಿದು ನಿರ್ಮಾಪಕನ ತನಕ ಅಷ್ಟು ಕ್ರೆಡಿಟ್ ಎಲ್ರಿಗೂ ಹೋಗುತ್ತೆ, ಯಾರೊಬ್ಬರು ಇದರಲ್ಲಿ ಇಲ್ಲ ಅದಿಲ್ಲ ಅಂತಲ್ಲ. ಸೊ ಒಂದು ಅದ್ಭುತವಾದ ಸಿನಿಮಾ, ಪ್ರತಿಯೊಬ್ಬರು ಶ್ರುತಿ ಮೇಡಮ್ ಅವರಾಗಿರ್ಬೋದು ಎಲ್ಲರೂ, ಆಮೇಲೆ ಪದ್ಮ ವಸಂತಿಯವರು. ಆಮೇಲೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ಚಿತ್ರದಲ್ಲಿ ನೀವು ಯಾರು ಹೊಸ ಮುಖ ನೋಡಿದ್ರೆ ಅವ್ರು ಯಾರೋ ಅಲ್ಲಿಂದ ಇಲ್ಲಿಂದ ಕರ್ಕೊಂಬಂದಿರೋದಲ್ಲ, ನೀನಾಸಮ್ ಅವರು, ಹವ್ಯಾಸಿ ರಂಗಭೂಮಿ ಅವರು, ಈ ಥರ ಕಲಾವಿದರು ನಾವು ಉಪಯೋಗಿಸ್ಕೊಂಡು ಬಿರಾದಾರ್ ಅವ್ರು ಆಗ್ಬೋದು. ಸೊ ಈ ಥರದ ಕಲಾವಿದರನ್ನ ನಾವು ಉಪಯೋಗಿಸ್ಕೊಂಡು ಈ ಸಿನಿಮಾ ಮಾಡಿರೋದು ನಾವು, ಖಂಡಿತ ಇದು ದೊಡ್ಡ ಟ್ರೀಟ್ ಆಗುತ್ತೆ. ಈಗ ಅದರಲ್ಲಿ ಫಸ್ಟು ನಾವು ಆಗ್ದಾಗ ನೋಡಿದ್ವಿ ಹಿಂದಿರೋ ದಾರಿ ಮುಂದಿರೋ ಜವಾಬ್ದಾರಿ ಅಂತೇಳಿ. ಸೊ ಮುಂದೆ ಇವರಿದ್ದಾರೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ, ನಮ್ಮನ್ನೆಲ್ಲ ಹಿಂದೆ ಹೊಡೆದೈ ರೈಟ್ ಅಂದ್ಕೊಂಡು ಇದೆಯಿಂದ ನಮ್ಮನ್ನು ಕರ್ಕೊಂಡು ಬರೋಕೆ ಇಲ್ಲಿದ್ದಾರೆ. ಸೊ ಎರಡು ಜವಾಬ್ದಾರಿ ಇಲ್ಲಿದೆ, ನಾವು ಸುಮ್ಮನೆ ಅವ್ರು ಮುಂದೆ ಹೋಗ್ತಾರೆ ಅವ್ರು ಹಿಂದೆ ಹೋಗ್ತಾ ಇದೀವಿ ಅಷ್ಟೇ. ಸೊ ಇಡೀ ಸಿನಿಮಾಗೆ ಪ್ರೀತಿ ಪ್ರೋತ್ಸಾಹ ಬೆಂಬಲ ಇದೆ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.